ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ನಾವು ಇವತ್ತಿನ ಕ್ಲಾಸಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಈ ಪಾಠದ ಮೇಲಿನ ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ ಎಂ ಸಿ ಕ್ಯೂ ಕ್ವಶನನ್ನು ನಾವು ಬಿಡ್ಸಲಿಕ್ಕಿದ್ದೇವೆ ಹಾಗಾದರೆ ಇವತ್ತಿನ ಕ್ಲಾಸ್ನ ಮೊದಲನೇ ಪ್ರಶ್ನೆಗೆ ಹೋಗೋಣವಾ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿಯಾಗಿದೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಹಾಯಿಸಲು ಕಾರಣ ಇಲ್ಲಿ ನಾಲ್ಕು ಉತ್ತರವನ್ನ ನಿಮಗೆ ಕೊಟ್ಟಿರ್ತಾರೆ ಈ ಉತ್ತರವನ್ನ ಸರಿಯಾದ ಉತ್ತರವನ್ನ ನೀವು ಇದಕ್ಕೆ ಬರಿಬೇಕಾಗತ್ತೆ ನಿಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಟೋಟಲ್ ಎಂಟು ಎಂ ಸಿ ಕ್ಯೂ ಕ್ವಶನ್ಸ್ ಇರುತ್ತೆ ಎಂಟು ಎಂ ಸಿ ಕ್ಯೂ ಕ್ವಶನ್ಸ್ ಇರುತ್ತೆ ಅದರಲ್ಲಿ ನಾಲ್ಕು ಫಿಸಿಕ್ಸ್ ಇಂದ ಇರುತ್ತೆ ಹಾಗೆ ಎರಡು ಕೆಮಿಸ್ಟ್ರಿ ಪಾರ್ಟ್ ಇಂದ ಇರುತ್ತೆ ಹಾಗೆ ಎರಡು ಬಯಾಲಜಿ ಸೆಕ್ಷನ್ ಎಂಸಿಕ್ಯೂ ಇರುತ್ತೆ ಸೊ ನೀವು ಈ ಬಹು ಆಯ್ಕೆಯ ಪ್ರಶ್ನೆಗಳ ಮೇಲೂ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಆದ್ರಿಂದ ನಾವು ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೇವೆ ನೋಡಿ ಉತ್ತರಗಳನ್ನ ನೋಡಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಸಂಕ್ಷಾರಣಗೊಳ್ಳದಂತೆ ತಡೆಯಲು ಆಕರ್ಷಣೆಗೊಳ್ಳುವುದನ್ನ ತಡೆಯಲು ಕಮಟುವಿಕೆ ಹೊಂದುವುದನ್ನ ಹೊಂದುವಂತೆ ಮಾಡಲು ಅಪಕರ್ಷಣೆಗೊಳ್ಳುವುದನ್ನ ತಡೆಗಟ್ಟಲು ನಿಮ್ಗೆ ಗೊತ್ತಿದೆ ಆ ಈ ಚಿಪ್ಸ್ ನಂತಹ ಒಂದು ಕರಿದ ಪದಾರ್ಥಗಳು ಅದೇನಾಗತ್ತೆ ಸ್ವಲ್ಪ ದಿನದ ನಂತರ ಅದೇನಾಗತ್ತೆ ಅದು ತನ್ನ ರುಚಿ ಮತ್ತೆ ವಾಸನೆಯನ್ನ ಬದಲಾಯಿಸಿಕೊಳ್ಳುತ್ತೆ ಅಂದ್ರೆ ಅಲ್ಲಿ ಏನಾಗತ್ತೆ ಅಲ್ಲಿ ಉತ್ಕರ್ಷಣೆ ಆಗತ್ತೆ ವಾತಾವರಣದಲ್ಲಿರುವಂತಹ ಒಂದು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಅಲ್ಲಿ ಉತ್ಕರ್ಷಣೆ ಆಗತ್ತೆ ಅಲ್ವಾ ಅದನ್ನ ತಡೆಗಟ್ಟಲಿಕ್ಕೆ ಉತ್ಕರ್ಷಣೆ ಆಗೋದನ್ನ ತಡೆಗಟ್ಟಲಿಕ್ಕೆ ಏನ್ಮಾಡ್ತಾರೆ ನೈಟ್ರೋಜನ್ ನಂತಹ ಅನಿಲವನ್ನ ಆ ಚಿಪ್ಸ್ ಪ್ಯಾಕೆಟ್ ನಲ್ಲಿ ಹಾಯಿಸ್ತಾರೆ ಅಲ್ವಾ ಆದ್ರಿಂದ ಸರಿಯಾದ ಉತ್ತರ ಉತ್ಕರ್ಷಣೆಗೊಳ್ಳುವುದನ್ನ ತಡೆಗಟ್ಟಲು ಎರಡನೇ ಪ್ರಶ್ನೆಯನ್ನ ನೋಡಿ ಕೆಳಗಿನವುಗಳಿ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನ ವಿನಿಮಯ ಮಾಡಿಕೊಳ್ಳುವ ಪ್ರತಿವರ್ತಕಗಳು ಅಂದ್ರೆ ಪರಸ್ಪರ ಅಯಾನುಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಪ್ರತಿವರ್ತಕಗಳು ಅಂದ್ರೆ ಅದನ್ನ ರಾಸಾಯನಿಕ ದ್ವಿಸಥಾನ ಪಲ್ಲಟ ಕ್ರಿಯೆ ಅಂತ ನಾವು ಹೇಳ್ತೇವೆ ಅಲ್ವಾ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಲ್ವಾ ಇಲ್ಲಿ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂದ್ರೆ ಅಯಾನುಗಳ ವಿನಿಮಯ ಆಗ್ಬೇಕು ಅಲ್ವಾ ನೋಡಿ ಮೊದಲನೇದನ್ನ ನೋಡೋಣ ಬೇರಿಯಂ ಕ್ಲೋರೈಡ್ ಬಿ ಎ ಸಿ ಎಲ್ ಟು ಪ್ಲಸ್ ಎನ್ ಎಸ್ಒ ಫೋರ್ ಇವುಗಳು ವರ್ತಿಸಿದಾಗ ಅಯಾನುಗಳ ವಿನಿಮಯ ಒಂದು ಏನಾಗತ್ತೆ ಇದು ಬಿ ಒ ಫೋರ್ ಆಗತ್ತೆ ನೋಡಿ ಅಯಾನುಗಳ ವಿನಿಮಯ ಆಗಿದೆ ಬಿ ಎಸ್ ಒ ಫೋರ್ ಮತ್ತೆ ಎನ್ ಎ ಸಿ ಎಲ್ ಟು ಅಲ್ವಾ ಈ ರೀತಿಯಾಗತ್ತೆ ಹಾಗೆ ಎಲ್ ಟು ಓ ತ್ರೀ ಎಚ್ ಸಿ ಎಲ್ ಇಲ್ಲಿ ಅಯಾನುಗಳ ಪರಸ್ಪರ ವಿನಿಮಯ ಆಗೋದಿಲ್ಲ ಅಲ್ವಾ ಹಾಗೆ ಎನ್ ಎಚ್ ಮತ್ತೆ ಎಚ್ ಟು ಎಸ್ಒರ್ ಇವುಗಳನ್ನ ತೆಗೆದುಕೊಂಡ್ರು ಕೂಡ ಇಲ್ಲಿ ಪರಸ್ಪರ ವಿನಿಮಯ ಆಗೋದಿಲ್ಲ ಎನ್ಎ ಟು ಓ ಹಾಗೆ ಟು ಇರಬಹುದು ಇಲ್ಲೂ ಕೂಡ ಅಯಾನುಗಳ ಪರಸ್ಪರ ವಿನಿಮಯ ಆಗೋದಿಲ್ಲ ಆದ್ರೆ ಬೇರಿಯಂ ಕ್ಲೋರೈಡ್ ಮತ್ತೆ ಎನ್ಎ ಟು ಎಸ್ಒೋರ್ ಇವುಗಳ ನಡುವೆ ಏನಾಗತ್ತೆ ಅಯಾನುಗಳ ಪರಸ್ಪರ ವಿನಿಮಯ ಆಗತ್ತೆ ಅಂದ್ರೆ ಈ ಧನಾಯಾನು ಬಿ ಎನ್ನುವಂಥದ್ದು ಹಾಗೆ ಎಸ್ಒೋರ್ ಮೈನಸ್ ಅಲ್ವಾ ಋಣಾಯಾನು ಹಾಗೆ ಇಲ್ಲಿ ಟು ಇದು ಋಣ ಅಯಾನ ಆಗಿರುತ್ತೆ ಹಾಗೆ ಎಣ್ಣೆ ಇದು ಧನ ಅಯಾನು ಆಗಿರುತ್ತೆ ಏನಾಗುತ್ತೆ ಇಲ್ಲಿ ಪರಸ್ಪರ ಅಯಾನುಗಳ ವಿನಿಮಯ ಹೊಂದಿದೆ ಅಂತ ನಾವು ಹೇಳಬಹುದು ನೋಡಿ ಮೂರನೇ ಪ್ರಶ್ನೆಯನ್ನ ನೋಡಿ ಕೆಳಗಿನವುಗಳಲ್ಲಿ ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ

ಮತ್ತೆ ಪಿ ಬಿ ಅಲ್ವಾ ಇದು ಈ ಪಿ ಬಿ ಅನ್ನುವಂಥದ್ದು ಈ ಎಫ್ ಇಕ್ಕಿಂತ ಕಡಿಮೆ ಕ್ರಿಯಾಪಟುತ್ವವನ್ನ ಹೊಂದಿದೆ ಆದ್ರಿಂದ ಈ ಒಂದು ಎಫ್ಇಿ ಒಂದು ದ್ರಾವಣದಿಂದ ಈ ಎಫ್ಇಿಯನ್ನ ಸ್ಥಾನ ಪಲ್ಲಟಗೊಳಿಸ್ಲಿಕ್ಕೆ ಪಿ ಹತ್ರ ಸಾಧ್ಯ ಇಲ್ಲ ಆದ್ರಿಂದ ಇದು ಈ ರೀತಿಯಾದಂತ ಒಂದು ರಾಸಾಯನಿಕ ಕ್ರಿಯೆ ಆಗೋದಿಲ್ಲ ಪಿ ಬಿ ಫೋರ್ ಆಗೋದಿಲ್ಲ ಅರ್ಥ ಆಗ್ತಿದ್ಯಾ ಇಲ್ಲಿ ಈ ಪಿ ಬಿ ಅನ್ನುವಂಥದ್ದು ಸೀಸ ಅಲ್ವಾ ಈ ಸೀಸ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಪಟುತ್ವವನ್ನ ಹೊಂದಿದೆ ಅಲ್ವಾ ಆದ್ರಿಂದ ಈ ಈ ಕಬ್ಬಿಣದ ಸಲ್ಪೇಟ್ ಒಂದು ದ್ರಾವಣದಿಂದ ಕಬ್ಬಿಣವನ್ನ ಅದು ಸ್ಥಾನ ಸಾಧ್ಯ ಇಲ್ಲ ಆದ್ರಿಂದ ಈ ಒಂದು ಕ್ರಿಯೆ ಆಗೋದಿಲ್ಲ ಇದನ್ನ ನೋಡಿ ಜಿಂಕ್ ಸಲ್ಪೇಟ್ ಸತುವಿನ ಸಲ್ಪೇಟ್ ಮತ್ತೆ ಕಬ್ಬಿಣ ಕಬ್ಬಿಣದ ಸಲ್ಪೇಟ್ ಮತ್ತೆ ಜಿಂಕ್ ಆಗಿದೆ ಅಲ್ವಾ ಇಲ್ಲೂ ಕೂಡ ಹಾಗೆ ಈ ಕಬ್ಬಿಣ ಅನ್ನುವಂಥದ್ದು ಈ ಒಂದು ಜಿಂಕ್ ಅಲ್ವಾ ಅದಕ್ಕಿಂತ ಕಡಿಮೆ ಕ್ರಿಯಾಪಟುತ್ವವನ್ನ ಹೊಂದಿರುವಂತಹ ಒಂದು ಕಡಿಮೆ ಕ್ರಿಯಾಪಟುತ್ವವನ್ನ ಹೊಂದಿದೆ ಅಂತ ನಾವು ಹೇಳ್ಬಹುದು ಅದರಿಂದ ಈ ಒಂದು ರಾಸಾಯನಿಕ ಕ್ರಿಯೆ ಸಾಧ್ಯವಿಲ್ಲ ಹಾಗೆ ಇಲ್ಲಿ ನೋಡಿ ಇಲ್ಲಿ ಏನಾಗ್ತಾ ಇದೆ ಫೋರ್ ಇದ್ರ ಬದಲಿಗೆ ನಾವು ಹೀಗೆ ತಗೊಂಡಿದ್ರೆ ಫೋರ್ ಪ್ಲಸ್ ಸತು ಅಲ್ವಾ ಜಿಂಕ್ ಇಲ್ಲಿ ನೀವು ಫೋರ್ ಮತ್ತೆ ಏನಾಗ್ಬಹುದು ಎಫ್ಇಿ ಈ ರೀತಿಯಾದಂತಹ ಒಂದು ಸಮೀಕರಣವನ್ನ ಕೊಟ್ಟಿದ್ರೆ ಅದನ್ನ ನಾವು ಸರಿ ಅಂತ ಹೇಳ್ಬಹುದು ಮೂರನೇ ಒಂದು ಇದನ್ನ ನೋಡಿ ಆಪ್ಷನ್ ಅನ್ನ ಎ ಜಿ ಎನ್ಓ ತ್ರೀ ಸಿಲ್ವರ್ ನೈಟ್ರೇಟ್ ತಾಮ್ರದೊಂದಿಗೆ ವರ್ತಿಸಿದ ಕಾಪರ್ ನೈಟ್ರೇಟ್ ಮತ್ತೆ ಏನಾಗತ್ತೆ ಬೆಳ್ಳಿ ಉಂಟಾಗತ್ತೆ ಇದನ್ನ ನಾವು ಸರಿ ಇದೆ ಇದು ಸರಿಯಾದ ಒಂದು ರಾಸಾಯನಿಕ ಕ್ರಿಯೆ ಅಂತ ಹೇಳ್ಬಹುದು ಕೊನೆಯದಾಗಿ ನೋಡಿ ಪಿ ಬಿ ಸಿ ಎಲ್ ಟು ಪ್ಲಸ್ ಸಿ ಯು ಇಲ್ಲೂ ಕೂಡ ತಾಮ್ರ ಅನ್ನುವಂಥದ್ದು ಅದು ಕಡಿಮೆ ಕ್ರಿಯಾಪಟುತ್ವವನ್ನು ಹೊಂದಿರುವಂತಹ ಒಂದು ಧಾತು ಅಲ್ವಾ ಆದ್ರಿಂದ ಇದು ಈ ಒಂದು ಕ್ರಿಯೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಇದು ಈ ಒಂದು ಸೀಸವನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸ್ಥಾನಪಲ್ಲಟಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆದ್ರಿಂದ ಈ ಒಂದು ರಾಸಾಯನಿಕ ಕ್ರಿಯೆಯು ಕೂಡ ಸಾಧ್ಯ ಇಲ್ಲ ಅಂತ ನಾವು ಹೇಳ್ಬಹುದು ನಾಲ್ಕನೇ ಪ್ರಶ್ನೆಯನ್ನ ನೋಡಿ ಈ ಮೇಲಿನ ರಾಸಾಯನಿಕ ಕ್ರಿಯೆಯ ವಿಧ ನಮಗೆ ನಾಲ್ಕು ರೀತಿಯಾದಂತಹ ರಾಸಾಯನಿಕ ಕ್ರಿಯೆಗಳು ಗೊತ್ತಿದೆ ಅಲ್ವಾ ಸಂಯೋಗ ಕ್ರಿಯೆ ತ್ವಿಸ್ಥಾನ ಪಲ್ಲಟ ಕ್ರಿಯೆ ವಿಭಜನ ಕ್ರಿಯೆ ಹಾಗೆ ಸ್ಥಾನ ಪಲ್ಲಟ ಕ್ರಿಯೆ ಇಲ್ಲಿ ಏನಾಗಿದೆ ಸಂಯೋಗ ಕ್ರಿಯೆ ಅಂದ್ರೆ ಏನಾಗತ್ತೆ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಏನಾಗತ್ತೆ ಉತ್ಪನ್ನವನ್ನ ಉಂಟು ಮಾಡುತ್ತೆ ಅಲ್ವಾ ತ್ವಿಸಥಾನ ಪಲ್ಲಟ ಅಂದ್ರೆ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಆಗತ್ತೆ ವಿಭಜನ ಕ್ರಿಯೆ ಅಂದ್ರೆ ಕೇವಲ ಒಂದು ಪ್ರತಿವರ್ತಕ ವಿಭಜನೆ ಹೊಂದಿ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ನೀಡತ್ತೆ ಅಲ್ವಾ ಹಾಗೆ ಸ್ಥಾನ ಪಲ್ಲಟ ಏಕಸ್ಥಾನ ಪಲ್ಲಟ ಅಂದ್ರೆ ಅಲ್ಲೂ ಕೂಡ ಏನಾಗತ್ತೆ ಅಯಾನುಗಳ ವಿನಿಮಯ ಆಗತ್ತೆ ಆದ್ರೆ ನೋಡಿ ಇದನ್ನ ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಇಲ್ಲಿ ಏನಾಗಿಲ್ಲ ಸಂಯೋಗ ಕ್ರಿಯೆ ಅಂದ್ರೆ ಏನಾಗ್ಬೇಕಿತ್ತು ಒಂದೇ ಉತ್ಪನ್ನ ಉಂಟಾಗ್ಬೇಕಿತ್ತು ಅಲ್ವಾ ಆದ್ರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಉತ್ಪನ್ನ ಇದೆ ಆದ್ರಿಂದ ಇದು ಸಂಯೋಗ ಕ್ರಿಯೆ ಅಲ್ಲ ತ್ವಿಸ್ಥಾನ ಪಲ್ಲಟ ಅಲ್ಲ ನೋಡಿ ಇಲ್ಲಿ ಅಯಾನುಗಳ ವಿನಿಮಯ ಆಗ್ಬೇಕಿತ್ತು ಅಲ್ವಾ ಇಲ್ಲಿ ಏನಾಗಿಲ್ಲ ಎಲ್ ಟು ಓ ತ್ರೀ ಪ್ಲಸ್ ಟು ಎಫ್ ಇ ಅಷ್ಟೇ ಇದೆ ಅಲ್ವಾ ಅದ್ರಿಂದ ಇಲ್ಲಿ ಅಯಾನುಗಳ ವಿನಿಮಯ ಆಗಿಲ್ಲ ಅಂತ ಹೇಳ್ಬಹುದು ದ್ವಿಸ್ಥಾನ ಪಲ್ಲಟ ಕ್ರಿಯೆನೂ ಅಲ್ಲ ಹಾಗೆ ವಿಭಜನಾ ಕ್ರಿಯೆ ಇಲ್ಲಿ ಏನಾಗಿದೆ ವಿಭಜನಾ ಕ್ರಿಯೆ ಅಂದ್ರೆ ಕೇವಲ ಒಂದು ಪ್ರತಿವರ್ತಕ ಇರಬೇಕಿತ್ತು ಅಲ್ವಾ ಇಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕ ಇದೆ ಆದ್ರಿಂದ ಈ ಒಂದು ರಾಸಾಯನಿಕ ಸಮೀಕರಣವನ್ನ ನಾವೇನ್ ಹೇಳ್ಬಹುದು ಇದು ಸ್ಥಾನ ಪಲ್ಲಟ ಕ್ರಿಯೆ ಅಂತ ನಾವು ಹೇಳ್ಬಹುದು ನೋಡಿ ಐದನೇ ಪ್ರಶ್ನೆಯನ್ನ ನೋಡಿ ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ನಲ್ಲಿ ಬಿಡುಗಡೆಯಾಗುವ ಅನಿಲ ನೀರಿನ ವಿದ್ಯುತ್ ವಿಭಜನೆ ನಿಮಗೆ ಗೊತ್ತಿದೆ ಅಲ್ವಾ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಇಲ್ಲಿಯ ಕ್ಯಾಥೋಡ್ ಮತ್ತೆ ಆನೋಡ್ ಅನ್ನುವಂಥದ್ದನ್ನ ಏನ್ ಮಾಡಿರ್ತಾರೆ ಅದರ ಮೂಲಕ ವಿದ್ಯುತ್ ಪ್ರವಾಹವನ್ನ ನೀರಿನಲ್ಲಿ ಹರಿಸಿರ್ತಾರೆ ಅಲ್ವಾ ಇದನ್ನ ನಾವು ಕ್ಯಾಥೋಡ್ ಅಂದ್ರೆ ಇದನ್ನ ಆನೋಡ್ ಅಂತ ಕರಿಬಹುದು ಇದನ್ನ ನಾವು ಒಂದು ಬ್ಯಾಟರಿಗೆ ಸಂಪರ್ಕಿಸಿದಾಗ ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಇಲ್ಲಿ ಏನಾಗತ್ತೆ ಎಚ್ ಟು ಓ ಅನ್ನುವಂಥದ್ದು ಏನಾಗತ್ತೆ ವಿದ್ಯುತ್ ವಿಭಜನೆಯಾಗಿ ಏನಾಗುತ್ತೆ ಎಚ್ ಟು ಪ್ಲಸ್ ಓ ಟು ಆಗತ್ತೆ ಇಲ್ಲಿ ಕ್ಯಾಥೋಡ್ ನಲ್ಲಿ ಬಿಡುಗಡೆ ಆಗುವಂತಹ ಅನಿಲ ಈ ಒಂದು ಕ್ಯಾಥೋಡ್ ನಲ್ಲಿ ಬಿಡುಗಡೆ ಆಗುವಂತಹ ಅನಿಲ ಯಾವುದು ಎಚ್ ಟು ಹೈಡ್ರೋಜನ್ ಹಾಗೆ ಆನೋಡ್ ನಲ್ಲಿ ಆಕ್ಸಿಜನ್ ಬಿಡುಗಡೆ ಆಗತ್ತೆ ಆರನೇ ಪ್ರಶ್ನೆಯನ್ನ ನೋಡಿ ತಾಮ್ರದ ಸಲ್ಪೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸುವಂತಹ ಲೋಹ ಪಾದರಸ ಚಿನ್ನ ಕಬ್ಬಿಣ ಬೆಳ್ಳಿ ಇಲ್ಲಿ ನಾವು ತಾಮ್ರದ ಸಲ್ಫೇಟ್ ಅನ್ನ ತೆಗೆದುಕೊಂಡ್ರೆ ಕಾಪರ್ ಸಲ್ಫೇಟ್ ತಾಮ್ರದ ಸಲ್ಪೇಟ್ ಈ ದ್ರಾವಣದಿಂದ ಯಾವ ಲೋಹ ಈ ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸುತ್ತೆ ಅಂತ ನಾವು ಹೇಳ್ಬೇಕು ಅಲ್ವಾ ಇಲ್ಲಿ ನಾವು ಕಬ್ಬಿಣವನ್ನ ತೆಗೆದುಕೊಂಡ್ರೆ ಈ ಕಬ್ಬಿಣ ಮಾಡುತ್ತೆ ಕಬ್ಬಿಣದ ಸಲ್ಫೇಟ್ ದ್ರಾವಣ ಸಲ್ಫೇಟ್ ದ್ರಾವಣ ಮತ್ತೆ ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸಿದೆ ಆದ್ರೆ ಬೆಳ್ಳಿ ಚಿನ್ನ ಪಾದರಸ ಇವು ಸ್ಥಾನ ಪಲ್ಲಟಗೊಳಿಸುವುದಿಲ್ಲ ಕಾರಣ ಏನು ಅಂದ್ರೆ ಇವು ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಪಟುತ್ವವನ್ನ ಹೊಂದಿರುವಂತಹ ಒಂದು ಧಾತುಗಳು ಅಂತ ನಾವು ಹೇಳ್ಬಹುದು ಏಳನೇ ಪ್ರಶ್ನೆಯನ್ನ ನೋಡಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳಿಂದ ಒಂದೇ ಉತ್ಪನ್ನ ಉಂಟಾಗುವಂತಹ ಒಂದು ರಾಸಾಯನಿಕ ಕ್ರಿಯೆ ಯಾವುದೋದು ರಾಸಾಯನಿಕ ವಿಭಜನೆ ಸಂಯೋಗ ರಾಸಾಯನಿಕ ಸ್ಥಾನ ಪಲ್ಲಟ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಪಲ್ಲಟ ಅಂದ್ರೆ ಎರಡು ಅಥವಾ ಹೆಚ್ ಹೆಚ್ಚು ಪ್ರತಿವರ್ತಕಗಳಿಂದ ಇಲ್ಲಿ ನೋಡಿ ಎ ಪ್ಲಸ್ ಬಿ ಅಂತ ಇದೆ ಇದನ್ನ ಪ್ರತಿವರ್ತಕಗಳು ಅಂತ ಅನ್ಕೊಂಡ್ರೆ ಇಲ್ಲಿ ಉತ್ಪನ್ನ ಏನಾಗ್ತಾ ಇರತ್ತೆ ಒಂದೇ ಉತ್ಪನ್ನ ಉಂಟಾಗ್ತಾ ಇರತ್ತೆ ಇದನ್ನ ನಾವು ವಿಭಜನೆ ಅಂತ ಕರಿಬಹುದಾ ಇಲ್ಲ ರಾಸಾಯನಿಕ ವಿಭಜನೆ ಅಂದ್ರೆ ಏನಾಗತ್ತೆ ಒಂದೇ ಒಂದು ಪ್ರತಿವರ್ತಕ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ಉಂಟು ಮಾಡುತ್ತೆ ಆದ್ರಿಂದ ನಾವಿದೇನನ್ನ ಹೇಳ್ಬಹುದು ಇದನ್ನ ಇದನ್ನ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಇದನ್ನ ಹೇಳ್ಬಹುದು ಎಂಟನೇ ಪ್ರಶ್ನೆಯನ್ನ ನೋಡಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಈ ಕೆಳಗಿನ ಯಾವ ವೀಕ್ಷಣೆಗಳು ಸಹಾಯ ಮಾಡುತ್ತವೆ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ಹಾಗೆ ಆಪ್ಷನ್ ಸಿ ಅಂತ ಡಿ ಅಂತ ತೆಗೆದುಕೊಳ್ಳಿ ಅದು ಇಮೇಲಿನ ಎಲ್ಲವು ಇಮೇಲಿನ ಎಲ್ಲವೂ ನೀವು ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಲಿಕ್ಕೆ ಅಲ್ಲಿ ಯಾವ ವೀಕ್ಷಣೆಗಳು ಸಹಾಯ ಮಾಡುತ್ತೆ ಸ್ಥಿತಿ ಬದಲಾವಣೆ ಕೂಡ ಆಗಿರ್ಬಹುದು ಬಣ್ಣದಲ್ಲಿ ಬದಲಾವಣೆ ಆಗಿರ್ಬಹುದು ಅನಿಲದ ಬಿಡುಗಡೆ ಆಗಿರಬಹುದು ಆದ್ರಿಂದ ನಾವೇನ್ ಹೇಳ್ಬಹುದು ಈ ಮೇಲಿನ ಎಲ್ಲವೂ ಅಂತ ನಾವು ಉತ್ತರವನ್ನ ಹೇಳ್ಬಹುದು ಒಂಬತ್ತನೇ ಪ್ರಶ್ನೆಯನ್ನ ನೋಡಿ ಉಸಿರಾಟ ಒಂದು ಬಹಿರುಷ್ಣಕ ಪ್ರಕ್ರಿಯೆ ಉಷ್ಣ ವಿಭಜನ ಕ್ರಿಯೆ ಅಂತರುಷ್ಣಕ ಕ್ರಿಯೆಗಳು ವಿಭಜನ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆ ಅಂದ್ರೆ ಅಲ್ಲಿ ಏನಾಗತ್ತೆ ಸ್ವಲ್ಪ ಪ್ರಮಾಣದ ಉಷ್ಣ ಕೂಡ ಬಿಡುಗಡೆ ಆಗತ್ತೆ ಉಷ್ಣ ವಿಭಜನ ಉಷ್ಣ ವಿಭಜನೆ ಅಂದ್ರೆ ಏನಾಗತ್ತೆ ಅಲ್ಲಿ ಯಾವುದೇ ಒಂದು ಪ್ರತಿವರ್ತಕಗಳನ್ನ ಕಾಯಿಸುವುದರ ಮೂಲಕ ಅಲ್ಲಿ ವಿಭಜನ ಕ್ರಿಯೆ ನಡೆದ್ರೆ ಅದನ್ನ ನಾವು ಉಷ್ಣ ವಿಭಜನ ಅಂತ ಕರಿತೇವೆ ಅಂತರುಷ್ಣಕ ಕ್ರಿಯೆಗಳು ಸೂರ್ಯನ ಬೆಳಕು ಅಥವಾ ವಿದ್ಯುತ್ ಅಥವಾ ಉಷ್ಣದ ಒಂದು ಉಪಸ್ಥಿತಿಯಲ್ಲಿ ಅವೇನ್ ಮಾಡತ್ತೆ ಅಲ್ಲಿ ವಿಭಜನ ಕ್ರಿಯೆ ಆದ್ರೆ ಅದನ್ನ ಅಂತರುಷ್ಣಕ ಕ್ರಿಯೆ ಅಂತ ಕರಿತೇವೆ ಹಾಗೆ ವಿಭಜನ ಕ್ರಿಯೆ ಅಂದ್ರೆ ನಿಮ್ಗೆ ಗೊತ್ತಿದೆ ಏನಾಗತ್ತೆ ಕೇವಲ ಒಂದೇ ಒಂದು ಪ್ರತಿವರ್ತಕ ಏನ್ ಮಾಡುತ್ತೆ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ನೀಡುವಂತಹ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ಬಹುದು ಅಲ್ವಾ ಹಾಗೆ ಹಾಗಾದ್ರೆ ಉತ್ತರ ಏನು ಉಸಿರಾಟ ಒಂದು ಬಹಿರುಷ್ಣಕ ಕ್ರಿಯೆ ಅಂತ ನಾವು ಹೇಳ್ಬಹುದು ಆದ್ರಿಂದ ಈ ಒಂದು ಉತ್ತರ ಸರಿಯಾಗಿದೆ ಹತ್ತನೇ ಪ್ರಶ್ನೆಯನ್ನ ನೋಡಿ ಬಹಿರುಷ್ಣಕ ಕ್ರಿಯೆಗಳಿಗೆ ಉದಾಹರಣೆ ನಿಮ್ಗೆ ಗೊತ್ತಿದೆ ಉಸಿರಾಟ ಒಂದು ಬಹಿರುಷ್ಣಕ ಕ್ರಿಯೆ ಹಾಗೆ ಇಲ್ಲಿ ನೋಡಿ ನೈಸರ್ಗಿಕ ಅನಿಲದ ದಹನ ಕಲ್ಲಿದ್ದಲ್ಲಿನ ದಹನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಗೊಳ್ಳುವುದು ಹಾಗೆ ಆಪ್ಷನ್ ಡಿ ನೋಡಿ ಎ ಮತ್ತು ಬಿ ಅಂತ ಇಲ್ಲಿ ನಾವು ಬಹಿರುಷ್ಣಕ ಕ್ರಿಯೆಗಳಿಗೆ ಯಾವುದನ್ನ ಉದಾಹರಣೆಗೆ ಕೊಡಬಹುದು ನೈಸರ್ಗಿಕ ಅನಿಲದ ದಹನ ಕಲ್ಲಿದ್ದಲಿನ ದಹನ ಹಾಗೆ ಉಸಿರಾಟ ಇವೆಲ್ಲವೂ ಕೂಡ ಬಹಿರುಷ್ಣಕ ಕ್ರಿಯೆಗಳಿಗೆ ಉದಾಹರಣೆ ಅಂತ ನಾವು ಹೇಳ್ಬಹುದು ಹನ್ನೊಂದನೇ ಪ್ರಶ್ನೆಯನ್ನ ನೋಡಿ ವಿಭಜನಾ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳನ್ನ ಒಡೆಯಲು ಉಷ್ಣ ಬೆಳಕು ಅಥವಾ ವಿದ್ಯುತ್ ಶಕ್ತಿ ಹೀಗೆ ಯಾವುದಾದರೂ ಒಂದು ರೂಪದ ಶಕ್ತಿಯ ಅಗತ್ಯವಿದೆ ಶಕ್ತಿಯ ಹೀರಿಕೆಯಾಗುವಂತ ಈ ಕ್ರಿಯೆಗಳನ್ನ ಡ್ಯಾಶ್ ಎನ್ನುವರು ಕೆಲವೊಂದು ವಿಭಜನಾ ಕ್ರಿಯೆಗಳಲ್ಲಿ ಏನಾಗತ್ತೆ ಒಂದೇ ಒಂದು ಪ್ರತಿವರ್ತಕ ಇರುತ್ತೆ ಅಲ್ವಾ ಎ ಅನ್ನುವಂತಹ ಒಂದು ಎ ಬಿ ಅನ್ನುವಂತ ಒಂದು ಪ್ರತಿ ವರ್ತಕ ಇದ್ರೆ ಈ ಪ್ರತಿವರ್ತಕವನ್ನ ಒಡೆಯದು ಉತ್ಪನ್ನವನ್ನ ಉಂಟು ಮಾಡಲಿಕ್ಕೆ ಎ ಪ್ಲಸ್ ಬಿ ಆಗ್ಬೇಕು ಇದು ಉತ್ಪನ್ನ ಆಗ್ಬೇಕು ಅಲ್ವಾ ಇಲ್ಲಿ ಏನ್ ಬೇಕು ಉಷ್ಣ ಇರಬಹುದು ಬೆಳಕು ಇರಬಹುದು ಅಥವಾ ವಿದ್ಯುತ್ ಶಕ್ತಿ ಇರಬಹುದು ಈ ರೀತಿಯಾಗಿ ಯಾವುದಾದರೂ ಒಂದು ರೂಪದ ಶಕ್ತಿ ಅಗತ್ಯವಿದೆ ಇವುಗಳನ್ನ ನಾವು ಏನಂತ ಕರಿತೇವೆ ಬೈರುಷ್ಣಕ ಕ್ರಿಯೆಗಳು ಅಲ್ಲ ಅಲ್ವಾ ಬೈರುಷ್ಣಕ ಅಂದ್ರೆ ಉಷ್ಣವನ್ನ ಬಿಡುಗಡೆ ಮಾಡುವಂತಹ ಒಂದು ಕ್ರಿಯೆ ಉಷ್ಣ ವಿಭಜನ ಕ್ರಿಯೆಗಳು ಹಾಗೆ ವಿಭಜನ ಕ್ರಿಯೆಗಳು ಅಲ್ವಾ ಇಲ್ಲಿ ಉಷ್ಣ ವಿಭಜನಾ ಅಂದ್ರೆ ಕಾಯಿಸುವುದರ ಮೂಲಕ ಅಂದ್ರೆ ಯಾವುದೇ ಒಂದು ಪ್ರತಿವರ್ತಕವನ್ನ ಕಾಯಿಸುವುದರ ಮೂಲಕ ವಿಭಜನ ಕ್ರಿಯೆ ಆದ್ರೆ ಅದನ್ನ ಉಷ್ಣ ವಿಭಜನ ಅಂತ ಹೇಳ್ತೇವೆ ಆದ್ರೆ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಪ್ರತಿವರ್ತಕಗಳನ್ನ ಹೊಡಿಲಿಕ್ಕೆ ಉಷ್ಣ ಬೇಕು ಅಥವಾ ವಿದ್ಯುತ್ ಶಕ್ತಿ ಅಥವಾ ಯಾವುದಾದರೂ ಒಂದು ಶಕ್ತಿಯ ರೂಪ ಅಂತ ಕ್ರಿಯೆಗಳನ್ನ ನಾವು ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೇವೆ ಆದ್ರಿಂದ ಸರಿಯಾದ ಉತ್ತರ ಯಾವುದು ಅಂತರುಷ್ಣಕ ಕ್ರಿಯೆಗಳು ಹನ್ನೆರಡನೇ ಪ್ರಶ್ನೆಯನ್ನ ನೋಡಿ ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲಿನ ಹಸಿರು ಲೇಪನಗಳು ಡ್ಯಾಶ್ಗೆ ಉದಾಹರಣೆಗಳಾಗಿವೆ ನಿಮ್ಗೆ ಗೊತ್ತಿದೆ ಕೆಲವೊಂದು ಬೆಳ್ಳಿಯ ಪಾತ್ರೆಗಳು ಅಥವಾ ತಾಮ್ರದ ಪಾತ್ರೆಗಳು ಬೆಳ್ಳಿಯ ಪಾತ್ರೆಗಳ ಮೇಲಿನ ಕಪ್ಪು ಲೇಪನ ಆಗ್ಬಿಡತ್ತೆ ಹಾಗೆ ತಾಮ್ರದ ಪಾತ್ರೆಗಳನ್ನ ಸ್ವಲ್ಪ ದಿನ ಹಾಕಿ ಅದರ ಮೇಲೆ ಹಸಿರು ಬಣ್ಣದ ಲೇಪನಗಳು ಉಂಟಾಗತ್ತೆ ಯಾಕೆ ಅದು ಅಲ್ಲಿ ಏನಾಗ್ತಾ ಇದೆ ಅಲ್ಲಿ ಸಂಕ್ಷಾರಣ ಆಗ್ತಾ ಇದೆ ಅಲ್ವಾ ವಾತಾವರಣದಲ್ಲಿರುವಂತಹ ಆಮ್ಲ ಇರಬಹುದು ಹಾಗೆ ವಾತಾವರಣದಲ್ಲಿರುವಂತಹ ಮಾಯಶ್ಚರ್ ಅಂದ್ರೆ ಆ ಎಲ್ಲ ಒಂದು ಉತ್ಪನ್ನಗಳಿಂದ ಏನಾಗತ್ತೆ ಲೋಹಗಳು ವರ್ತನೆ ಮಾಡುತ್ತೆ ಅವೆಲ್ಲವುಗಳ ಜೊತೆ ಲೋಹಗಳು ವರ್ತಿಸಿ ಅಲ್ಲಿ ಲೇಪನ ಉಂಟಾಗುವುದನ್ನು ನಾವು ಸಂಕ್ಷಾರಣ ಅಂತ ಕರಿತೇವೆ ಕಮಟುವಿಕೆ ಅಂದ್ರೆ ನಿಮ್ಗೆ ಗೊತ್ತಿದೆ ಏನಾಗತ್ತೆ ಅಲ್ಲಿ ಅಲ್ಲಿ ಆ ಒಂದು ವಾಸನೆ ಅಥವಾ ರುಚಿ ಬದಲಾವಣೆ ಆಗತ್ತೆ ಕರಿದ ತಿಂಡಿಗಳಲ್ಲಿ ವಾಸನೆ ಮತ್ತೆ ರುಚಿ ಬದಲಾವಣೆ ಆಗಬಹುದು ಅಲ್ವಾ ಅದನ್ನ ಕಮಟುವಿಕೆ ಅಂತ ಕರಿತೇವೆ ಹಾಗೆ ಅಪಕರ್ಷಣ ಅಪಕರ್ಷಣ ಅಂದ್ರೆ ನಿಮ್ಗೆ ಗೊತ್ತಿದೆ ಏನಾಗತ್ತೆ ಆಕ್ಸಿಜನ್ ಅನ್ನ ಕಳೆದುಕೊಳ್ಳುವಂತ ಒಂದು ಪ್ರಕ್ರಿಯೆ ಅಲ್ವಾ ಅದನ್ನ ನಾವು ಅಪಕರ್ಷಣ ಅಂತ ನಾವು ಕರಿತೇವೆ ಆದ್ರಿಂದ ಸರಿಯಾದ ಉತ್ತರ ಯಾವುದು ಸಂಕ್ಷಾರಣ ಹದಿಮೂರನೇ ಪ್ರಶ್ನೆಯನ್ನ ನೋಡಿ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಅದನ್ನ ನಾವೇನಂತ ಕರಿತೇವೆ ಅದು ಉತ್ಕರ್ಷಣಗೊಂಡಿದೆ ಅಂತವ ಅಪಕರ್ಷಣಗೊಂಡಿದೆ ಅಂತವ ಅಥವಾ ಪ್ರಕ್ಷೇಪಣ ಕ್ರಿಯೆ ನಡೆದಿದೆ ಅಂತ ಹೇಳ್ತೇವ ನಾವೇನಂತ ಕರಿತೇವೆ ಅದು ಉತ್ಕರ್ಷಣಗೊಂಡಿದೆ ಆಕ್ಸಿಜನ್ ಅನ್ನ ಪಡೆದುಕೊಳ್ಳೋದು ಹೈಡ್ರೋಜನ್ ಅನ್ನ ಕಳೆದುಕೊಳ್ಳುವುದನ್ನ ನಾವು ಉತ್ಕರ್ಷಣಗೊಂಡಿದೆ ಅಂತ ಹೇಳ್ತೇವೆ ಅಥವಾ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಕಳೆದುಕೊಂಡು ಹೈಡ್ರೋಜನ್ ಅನ್ನ ಪಡೆದುಕೊಂಡ್ರೆ ಅದನ್ನು ನಾವು ಅಪಕರ್ಷಣಗೊಂಡಿದೆ ಅಂತ ಹೇಳ್ತೇವೆ ಹಾಗೆ ಪ್ರಕ್ಷೇಪಣ ಕ್ರಿಯೆ ಇದು ಎಲ್ಲಿ ಉಂಟಾಗತ್ತೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಬಿಳಿಯ ಬಣ್ಣ ಬಣ್ಣದ ಪ್ರಕ್ಷೇಪ ನೀರಿನಲ್ಲಿ ವಿಲೀನವಾಗದಂತಹ ಒಂದು ಪ್ರಕ್ಷೇಪ ಉಂಟಾದ್ರೆ ಅದನ್ನ ನಾವು ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೇವೆ ಅದರಿಂದ ಸರಿಯಾದ ಉತ್ತರ ಇದು ಅಂತ ಹೇಳ್ಬಹುದು ಹದಿನಾಲ್ಕನೇ ಪ್ರಶ್ನೆಯನ್ನ ನೋಡಿ ಸೀಸ ತಾಮ್ರದ ಕ್ಲೋರೈಡ್ ನ ಜೊತೆ ವರ್ತಿಸಿದಾಗ ಸೀಸದ ಕ್ಲೋರೈಡ್ ಮತ್ತೆ ತಾಮ್ರವನ್ನ ಉಂಟು ಮಾಡ್ತಾ ಇದೆ ಇದು ಯಾವ ರೀತಿಯಾದಂತಹ ರಾಸಾಯನಿಕ ಕ್ರಿಯೆ ಅಂತ ಹೇಳ್ಬೇಕು ಸ್ಥಾನ ಪಲ್ಲಟ ಕ್ರಿಯೆ ವಿಭಜನ ಕ್ರಿಯೆ ಸಂಯೋಗ ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಲ್ವಾ ಇಲ್ಲಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಏನಾಗ್ಬೇಕಿತ್ತು ಇಲ್ಲಿ ಅಯಾನುಗಳ ವಿನಿಮಯ ಪರಸ್ಪರ ವಿನಿಮಯ ಆಗ್ಬೇಕಿತ್ತು ಅಲ್ವಾ ಆದ್ರೆ ಇಲ್ಲಿ ಏನಾಗಿದೆ ಇಲ್ಲಿ ತಾಮ್ರದ ಕ್ಲೋರೈಡ್ ದ್ರಾವಣದಿಂದ ತಾಮ್ರ ಏನಾಗಿದೆ ಸ್ಥಾನ ಪಲ್ಲಟಗೊಂಡಿದೆ ಅಲ್ವಾ ಆದ್ರಿಂದ ನಾವಿದ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ಬಹುದು ಇದು ವಿಭಜನ ಕ್ರಿಯೆ ಅಲ್ಲ ಯಾಕೆ ಇಲ್ಲಿ ಕೇವಲ ಒಂದೇ ಒಂದು ಪ್ರತಿವರ್ತಕ ಇದ್ದು ಉತ್ಪನ್ನಗಳು ಒಂದಕ್ಕಿಂತ ಹೆಚ್ಚು ಉತ್ಪತ್ತಿ ಆದ್ರೆ ನಾವು ಅದನ್ನ ವಿಭಜನ ಕ್ರಿಯೆ ಅಂತ ಹೇಳ್ತಿದ್ವಿ ಅಲ್ವಾ ವಿಭಜನ ಕ್ರಿಯೆನೂ ಅಲ್ಲ ಹಾಗೆ ಸಂಯೋಗ ಕ್ರಿಯೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಇರಬೇಕಿತ್ತು ಆದ್ರೆ ಇಲ್ಲಿ ಹೆಚ್ಚು ಪ್ರತಿವರ್ತಕಗಳ ಇದೆ ಆದ್ರೆ ಉತ್ಪನ್ನ ನೋಡಿ ಯಾವ ರೀತಿಯಾಗಿ ಉಂಟಾಗಿದೆ ಅಂತ ನೀವು ನೋಡ್ಬಹುದು ಆದ್ರಿಂದ ಇದನ್ನ ನಾವು ಸಂಯೋಗ ಕ್ರಿಯೆನು ಕೂಡ ಅಲ್ಲ ಅಂತ ಹೇಳ್ಬಹುದು ಇದನ್ನ ನಾವು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ಬಹುದು ಅಲ್ವಾ ಸೊ ಇವಿಷ್ಟು ಪ್ರಶ್ನೆಗಳನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ನಾವು ನಂತರದ ಹಂತದಲ್ಲಿ ಇದಕ್ಕೆ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ಆಯ್ತಾ ಹಲೋ ಎವ್ರಿ ವನ್ ನಾವು ಇವತ್ತು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ತಿಳ್ಕೊಳ್ಲಿಕ್ಕಿದ್ದೇವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ವಾ ಅದನ್ನ ನಾವು ತಿಳ್ಕೊಳ್ಲಿಕ್ಕಿದ್ದೇವೆ ನಿಮ್ಗೆ ಗೊತ್ತಿರೋ ಹಾಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಒಟ್ಟು ಎಂಟು ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿ ನಿಮ್ಗೆ ಕೇಳಲ್ಪಡ್ತದೆ ಆದ್ರಿಂದ ನಾವು ಈ ಒಂದು ಭಾಗವನ್ನು ಕೂಡ ನಾವು ಇಲ್ಲಿ ಕಲಿಬೇಕಾಗತ್ತೆ ನೋಡಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನ ಉತ್ಪತ್ತಿ ಮಾಡುವ ಸಂಯುಕ್ತ ಅಲ್ಯೂಮಿನಿಯಂ ಆಕ್ಸೈಡ್ ತಾಮ್ರದ ಆಕ್ಸೈಡ್ ಕಬ್ಬಿಣದ ಆಕ್ಸೈಡ್ ಸೋಡಿಯಂ ಆಕ್ಸೈಡ್ ಇಲ್ಲಿ ಲವಣ ಮತ್ತೆ ನೀರನ್ನ ಲವಣ ಮತ್ತೆ ನೀರನ್ನ ಉತ್ಪತ್ತಿ ಉತ್ಪನ್ನಗಳಾಗಿ ಉತ್ಪತ್ತಿ ಮಾಡುವಂತಹ ಒಂದು ಸಂಯುಕ್ತ ಯಾವುದು ಅಂತ ಇಲ್ಲಿ ಆಮ್ಲ ಇರಬಹುದು ಅಥವಾ ಪ್ರತಿ ಆಮ್ಲ ಇರಬಹುದು ಇಲ್ಲಿ ನಾವು ಮೊದಲನೇದಾಗಿ ಸೋಡಿಯಂ ಆಕ್ಸೈಡ್ ಅನ್ನ ತೆಗೆದುಕೊಂಡ್ರೆ ಎ ಟು ಓ ಇದೆ ಅಲ್ವಾ ಇದು ಆಮ್ಲದೊಂದಿಗೆ ವರ್ತಿಸಿದಾಗ ಏನ್ ಮಾಡುತ್ತೆ ಲವಣ ಎನ್ ಎ ಸಿ ಎಲ್ ಅನ್ನುವಂತ ಒಂದು ಲವಣವನ್ನ ಉಂಟು ಮಾಡುತ್ತೆ ಅಥವಾ ಅಹ್ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗೂ ಕೂಡ ಲವಣ ಮತ್ತೆ ನೀರನ್ನ ಉಂಟು ಮಾಡುವಂತಹ ಒಂದು ಸಂಯುಕ್ತ ಅಂತ ಹೇಳ್ಬಹುದು ಹಾಗಾದ್ರೆ ಉಳಿದವುಗಳನ್ನ ನಾವು ಹೇಗ್ ನೋಡೋದು ಅಲ್ಯುಮಿನಿಯಂ ಆಕ್ಸೈಡ್ ಏಳ್ ಟು ಓ ತ್ರೀ ಅಲ್ವಾ ಇದು ಆಮ್ಲದೊಂದಿಗೆ ವರ್ತಿಸಿದಾಗ ಏನಾಗತ್ತೆ ಇಲ್ಲಿ ಲವಣ ಮತ್ತೆ ನೀರು ಉಂಟಾಗೋದಿಲ್ಲ ಹಾಗೆ ತಾಮ್ರದ ಆಕ್ಸೈಡ್ ವರ್ತಿಸಿದಾಗೂ ಕೂಡ ಏನಾಗುವುದಿಲ್ಲ ಲವಣ ಮತ್ತೆ ನೀರು ಉಂಟಾಗುವುದಿಲ್ಲ ಕಬ್ಬಿಣದ ಆಕ್ಸೈಡ್ ಅನ್ನ ತೆಗೆದುಕೊಂಡಾಗೂ ಕೂಡ ಲವಣ ಮತ್ತೆ ನೀರು ಉಂಟಾಗುವುದಿಲ್ಲ ಅಂತ ನಾವು ಹೇಳ್ಬಹುದು ಎರಡನೇ ಪ್ರಶ್ನೆಯನ್ನ ನೋಡಿ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಎನ್ ಎ ಟು ಸಿ ತ್ರೀ ಇದು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಏನನ್ನ ಉಂಟು ಮಾಡುತ್ತೆ ನಿಮ್ಗೆ ಗೊತ್ತಿದೆ ಅದು ಲವಣವನ್ನ ಉಂಟು ಮಾಡುತ್ತೆ ಹಾಗೆ ನೀರನ್ನ ಉಂಟು ಮಾಡುತ್ತೆ ಹಾಗೆ ಒಂದು ಅನಿಲವನ್ನು ಕೂಡ ಬಿಡುಗಡೆ ಮಾಡುತ್ತೆ ಅದನ್ನ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೇವೆ ಅಲ್ವಾ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತೆ ಅಂತ ನಾವು ಹೇಳ್ಬೋದು ಮೂರನೇ ಪ್ರಶ್ನೆಯನ್ನ ನೋಡಿ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಸುಣ್ಣದ ತಿಳಿ ನೀರು ಶುದ್ಧ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಜಠರ ರಸ ಇಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುವಂತಹ ವಸ್ತು ಅದನ್ನ ನಾವು ಆಮ್ಲ ಅಂತ ಹೇಳ್ತೇವೆ ಅಲ್ವಾ ಆಮ್ಲೀಯ ಮಾಧ್ಯಮದಲ್ಲಿ ಆಮ್ಲೀಯ ಮಾಧ್ಯಮದಲ್ಲಿ ಮಾತ್ರ ಏನಾಗತ್ತೆ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗತ್ತೆ ಆದ್ರಿಂದ ಇಲ್ಲಿ ಆಮ್ಲೀಯವಾಗಿರುವಂತಹ ಒಂದು ವಸ್ತು ಯಾವುದು ಜಠರದ ರಸ ಅಂತ ನಾವು ಹೇಳ್ಬಹುದು ಜಠರ ರಸದಲ್ಲಿ ಯಾವ ಆಮ್ಲ ಇದೆ ಎಚ್ ಸಿ ಎಲ್ ಅನ್ನುವಂತಹ ಒಂದು ಆಮ್ಲ ಇದೆ ಅಲ್ವಾ ಹಾಗೆ ಶುದ್ಧ ನೀರು ನಿಮ್ಗೆ ಗೊತ್ತಿದೆ ಇದು ಏನಾಗಿದೆ ಇದರ ತಟಸ್ಥ ಒಂದು ಪಿ ಎಚ್ ನ ಮೌಲ್ಯವನ್ನ ಹೊಂದಿದೆ ಆದ್ರಿಂದ ಯಾವುದೇ ಒಂದು ಬದಲಾವಣೆ ಆಗುದಿಲ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನುವಂಥದ್ದು ಇದು ಕೂಡ ಒಂದು ಪ್ರತ್ಯಾಮ್ಲ ಪ್ರತ್ಯಾಮ್ಲದಲ್ಲಿ ಏನಾಗತ್ತೆ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗತ್ತೆ ಅಂತ ನಾವು ಹೇಳ್ಬಹುದು ಆದ್ರಿಂದ ಸರಿಯಾದ ಉತ್ತರ ಜಠರ ರಸ ನಾಲ್ಕನೇ ಪ್ರಶ್ನೆಯನ್ನ ನೋಡಿ ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಮೆಥೆನೋಯಿಕ್ ಆಮ್ಲ ಆಕ್ಸಾಲಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಇಲ್ಲಿ ನೋಡಿ ಲ್ಯಾಕ್ಟಿಕ್ ಆಮ್ಲ ಅನ್ನುವಂಥದ್ದು ಮೊಸರಿನಲ್ಲಿರುವಂತಹ ಒಂದು ಆಮ್ಲ ಅಲ್ವಾ ಹಾಗೆ ಸಿಟ್ರಿಕ್ ಆಮ್ಲ ಅನ್ನುವಂಥದ್ದು ನಿಂಬೆ ಹಣ್ಣು ನಿಂಬೆ ರಸದಲ್ಲಿರುವಂತಹ ಒಂದು ಆಮ್ಲ ಅಂತ ನಾವು ಹೇಳ್ಬಹುದು ಸಿಟ್ರಿಕ್ ಫ್ರೂಟ್ಸ್ ಅಂತ ಹೇಳ್ತೇವೆ ಅದರಲ್ಲೂ ಕೂಡ ಇರುತ್ತೆ ಹಾಗೆ ಆಕ್ಸಾಲಿಕ್ ಆಮ್ಲ ಅನ್ನುವಂಥದ್ದು ಯಾವ ಹಣ್ಣಿನಲ್ಲಿರುತ್ತೆ ಇರುತ್ತೆ ಅಲ್ವಾ ಆಕ್ಸಾಲಿಕ್ ಆಮ್ಲ ಇರುತ್ತೆ ಹಾಗೆ ಮೆಥೆನೋಯಿಕ್ ಆಮ್ಲ ಅನ್ನುವಂಥದ್ದು ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವಂತಹ ಒಂದು ಆಮ್ಲ ಅಂತ ಹೇಳ್ಬಹುದು ಅದ್ರಿಂದ ಸರಿಯಾದ ಉತ್ತರ ಯಾವುದು ಮೆಥೆನೋಯಿಕ್ ಆಮ್ಲ ಐದನೇ ಪ್ರಶ್ನೆಯನ್ನ ನೋಡಿ ಒಂದು ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ತಟಸ್ಥ ದ್ರಾವಣ ಅಂದ್ರೆ ನಿಮ್ಗೆ ಗೊತ್ತಿದೆ ಅದರ ಪಿ ಎಚ್ ನ ಮೌಲ್ಯ ಏಳಾಗಿರುತ್ತೆ ಅದರ ಪಿ ಎಚ್ ನ ಮೌಲ್ಯ ಹೆಚ್ಚಾದಂತೆ ಅಂದ್ರೆ ಎಂಟು ಒತ್ತು ಹತ್ತು ಈ ರೀತಿಯಾಗಿ ಹೆಚ್ಚಾದಂತೆ ಏನಾಗತ್ತೆ ಅದರ ಪ್ರತ್ಯಾಮ್ಲೀಯತೆ ಹೆಚ್ಚಾಗತ್ತೆ ಅಲ್ವಾ ಆದ್ರಿಂದ ಆಪ್ಷನ್ ಅನ್ನ ನೋಡಿ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ ಆದ್ರಿಂದ ಈ ಆಪ್ಷನ್ ಅನ್ನು ನಾವು ಡಿಲೀಟ್ ಮಾಡಬಹುದು ಅಲ್ವಾ ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಸಾರಿ ಆಮ್ಲೀಯ ಲಕ್ಷಣ ಹೆಚ್ಚಾಗೋದಿಲ್ಲ ಅಲ್ವಾ ಆದ್ರಿಂದ ಇದನ್ನು ಕೂಡ ನಾವು ತೆಗೆದುಕೊಳ್ಳೋದು ಬೇಡ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಹೌದು ಅಲ್ವಾ ಏನಾಗುತ್ತೆ ಏಳು ಎಂಟು ಒಂಬತ್ತು ಹತ್ತು ಹೀಗೆ ಪಿ ಎಚ್ ನ ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತೆ ಹಾಗೆ ಓ ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ ಹೌದು ಯಾವಾಗಲೂ ಪ್ರತ್ಯಾಮ್ಲದಲ್ಲಿ ಪ್ರತ್ಯಾಮ್ಲ ಗುಣಕ್ಕೆ ಕಾರಣವಾಗಿರುವಂತಹ ಅಯಾನು ಯಾವುದು ಓ ಎಚ್ ಮೈನಸ್ ಅಯಾನು ಈ ಓ ಎಚ್ ಮೈನಸ್ ಅಯಾನುಗಳು ಹೆಚ್ಚಾದ ಹಾಗೆ ಏನಾಗತ್ತೆ ಅಲ್ಲಿ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗತ್ತೆ ಆಮ್ಲೀಯ ಲಕ್ಷಣ ಕಡಿಮೆ ಆಗತ್ತೆ ಹೌದು ಆಮ್ಲೀಯ ಲಕ್ಷಣ ಕಡಿಮೆ ಆಗೋದು ಹೌದು ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗೋದಿಲ್ಲ ಆದ್ರಿಂದ ಆಪ್ಷನ್ ಡಿ ಅನ್ನು ಕೂಡ ನಾವು ತಪ್ಪು ಅಂತ ಹೇಳ್ಬಹುದು ಸರಿಯಾದ ಉತ್ತರ ಯಾವುದು ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು ಓ ಎಚ್ ಮೈನಸ್ ಯಾವನುಗಳ ಸಂಖ್ಯೆ ಹೆಚ್ಚುತ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ನೋಡಿ ಸಿ ಎಲ್ ಟು ಈ ಸಂಯುಕ್ತದ ಸಾಮಾನ್ಯ ಹೆಸರೇನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಜಿಪ್ಸಮ್ ಸೋಡಿಯಂ ಕಾರ್ಬೋನೇಟ್ ನಿಮ್ಗೆ ಗೊತ್ತಿದೆ ಎನ್ ಎ ಟು ಸಿ ಓ ತ್ರೀ ಅಂದ್ರೆ ಅದನ್ನ ನಾವು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೇವೆ ಅಲ್ವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ನಿಮ್ಗೆ ಗೊತ್ತಿದೆ ಸಿ ಎ ಓ ಎಲ್ ಟು ಇದನ್ನ ಸಾಮಾನ್ಯವಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ ಹಾಗಾದ್ರೆ ಇದೇನು ಇದು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇದರ ರಾಸಾಯನಿಕ ಹೆಸರು ಅಲ್ವಾ ರಾಸಾಯನಿಕ ಹೆಸರನ್ನ ನಾವೇನಂತ ಕರಿತೇವೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅನ್ನುವಂಥದ್ದು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಹೆಸರು ಇದರ ಸಾಮಾನ್ಯ ಹೆಸರೇನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮುಂದಿನ ಪ್ರಶ್ನೆಯನ್ನ ನೋಡಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾಗುವ ಲವಣ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಎಚ್ ಸಿ ಎಲ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎಚ್ ಇವುಗಳ ಸಂಯುಕ್ತದಿಂದ ಉಂಟಾಗುವಂತಹ ಒಂದು ಲವಣ ಇಲ್ಲಿ ಏನಾಗತ್ತೆ ಎಲ್ ಮತ್ತೆ ನೀರು ಎಚ್ ಉಂಟಾಗತ್ತೆ ಅಲ್ವಾ ಆದ್ರಿಂದ ಯಾವ ಲವಣ ಉಂಟಾಗತ್ತೆ ಸೋಡಿಯಂ ಕ್ಲೋರೈಡ್ ಅನ್ನುವಂತ ಒಂದು ಲವಣ ಉಂಟಾಗತ್ತೆ ಎಂಟನೇ ಪ್ರಶ್ನೆಯನ್ನ ನೋಡಿ ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಡ್ಯಾಶ್ ಅಲ್ಲಿ ಹೈಡ್ರೋಜನ್ ಅನಿಲ ಡ್ಯಾಶ್ ಅಲ್ಲಿ ಬಿಡುಗಡೆಯಾಗುತ್ತದೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೆ ಕ್ಲೋರಿನ್ ಡ್ಯಾಶ್ ಹಾಗೆ ಹೈಡ್ರೋಜನ್ ಡ್ಯಾಶ್ ಅಲ್ಲಿ ಬಿಡುಗಡೆ ಆಗುತ್ತೆ ನಿಮ್ಗೆ ಗೊತ್ತಿದೆ ಕ್ಯಾಥೋಡ್ ಮತ್ತೆ ಆನೋಡ್ ಅಲ್ಲಿ ಕ್ಲೋರಿನ್ ಮತ್ತೆ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಹಾಗಾದ್ರೆ ಯಾವ ಒಂದು ಭಾಗದಲ್ಲಿ ಕ್ಯಾಥೋಡ್ ನಲ್ಲಿ ಏನ್ ಬಿಡುಗಡೆ ಆಗುತ್ತೆ ಆನೋಡ್ ನಲ್ಲಿ ಏನ್ ಬಿಡುಗಡೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು ಇಲ್ಲಿ ನೋಡಿ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಇದರ ಜಲೀಯ ದ್ರಾವಣಕ್ಕೆ ಇನ್ನೊಂದು ಹೆಸರಿದೆ ಅದನ್ನ ಬ್ರೈನ್ ದ್ರಾವಣ ಅಂತ ಕರಿತೇವೆ ಈ ಒಂದು ದ್ರಾವಣದ ಮೂಲಕ ನಾವು ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಅಲ್ಲಿ ನಮಗೆ ಪ್ರಮುಖವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನುವಂತಹ ಒಂದು ಉತ್ಪನ್ನ ಉಂಟಾಗತ್ತೆ ಅದರ ಜೊತೆ ಕ್ಲೋರಿನ್ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಅದ್ರ ಎಲ್ಲಿ ಅಂತ ಕೇಳಿದರೆ ಕ್ಲೋರಿನ್ ಅನಿಲ ಆನೋಡ್ ನಲ್ಲಿಯೂ ಮತ್ತು ಹೈಡ್ರೋಜನ್ ಅನಿಲ ಕ್ಯಾಥೋಡ್ ನಲ್ಲಿಯೂ ಬಿಡುಗಡೆ ಆಗುತ್ತೆ ಕ್ಲೋರಿನ್ ಅನಿಲ ಕ್ಯಾಥೋಡ್ ನಲ್ಲಿಯೂ ಮತ್ತೆ ಹೈಡ್ರೋಜನ್ ಅನಿಲ ಆನೋಡ್ ನಲ್ಲಿಯೂ ಬಿಡುಗಡೆ ಆಗುತ್ತೆ ಕ್ಲೋರಿನ್ ಮತ್ತು ಹೈಡ್ರೋಜನ್ ಎಲ್ಲ ಅನಿಲ ನಲ್ಲಿ ಕ್ಲೋರಿನ್ ಮತ್ತು ಹೈಡ್ರೋಜನ್ ಎಲ್ಲ ಕ್ಯಾಥೋಡ್ನಲ್ಲಿ ಇಲ್ಲಿ ಎರಡು ಕಡೆ ಒಂದೇ ಅನಿಲ ಬಿಡುಗಡೆ ಆಗತ್ತೆ ಅಂತ ಇದೆ ಆದರೆ ಹಾಗಾಗೋದಿಲ್ಲ ಆದ್ರಿಂದ ಇವೆರಡನ್ನ ನಾವು ಎಲಿಮಿನೇಟ್ ಮಾಡಬಹುದು ಅಲ್ವಾ ಸರಿಯಾದ ಉತ್ತರ ಯಾವುದು ಕ್ಲೋರಿನ್ ಅನಿಲ ನಲ್ಲಿ ಮತ್ತೆ ಹೈಡ್ರೋಜನ್ ಅನಿಲ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗತ್ತೆ ಅದರಿಂದ ಸರಿಯಾದ ಉತ್ತರ ಯಾವುದು ಆಪ್ಷನ್ ಒಂದು ಸರಿಯಾದ ಉತ್ತರ ಚಲುವೆ ಪುಡಿಯನ್ನ ಈ ಕೆಳಗಿನ ಸಂದರ್ಭಗಳಲ್ಲಿ ಬಳಸಲಾಗುತ್ತೆ ನಿಮ್ಗೆ ಗೊತ್ತಿದೆ ಚಲುವೆ ಪುಡಿಯನ್ನ ಯಾವುದಕ್ಕೆ ಬಳಸ್ತಾರೆ ಅಂತ ಕುಡಿಯುವ ನೀರನ್ನ ಕ್ರಿಮಿ ಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುವರು ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಚೆಲುವೆ ಪುಡಿಯನ್ನ ಏನಕ್ಕೆ ಬಳಸಲಾಗತ್ತೆ ಅಲ್ವಾ ಇಲ್ಲಿ ಕುಡಿಯುವ ನೀರನ್ನ ಕ್ರಿಮಿ ಮುಕ್ತಗೊಳಿಸ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಜಠರದಲ್ಲಿ ಹೆಚ್ಚುವರಿನ ಆಮ್ಲವನ್ನ ತಟಸ್ಥಗೊಳ್ಳಲಿಕ್ಕೆ ಏನನ್ನ ಬಳಸ್ತಾರೆ ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳ್ಗೊಳಿಸಲಿಕ್ಕೆ ಅಡುಗೆ ಸೋಡಾವನ್ನ ಬಳಸ್ತಾರೆ ಅಲ್ವಾ ನೀರಿನ ಶಾಶ್ವತಗೊಳಿಸುತ್ತನವನ್ನ ನಿವಾರಿಸಲಿಕ್ಕೆ ವಾಷಿಂಗ್ ಸೋಡಾವನ್ನ ಬಳಸ್ತಾರೆ ಹಾಗೆ ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಏನ್ ಬಳಸ್ತಾರೆ ಕೂಡ ಅಡುಗೆ ಸೋಡಾವನ್ನ ಬಳಸ್ತಾರೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಕುಡಿಯುವ ನೀರನ್ನ ಕ್ರಿಮಿ ಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಬಳಸ್ತಾರೆ ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ಲವಣಗಳು ಏನಾಗಿರುತ್ತೆ ಅವು ತಟಸ್ಥವಾಗಿರುತ್ತಾ ಪ್ರತ್ಯಾಮ್ಲೀಯವಾಗಿರುತ್ತಾ ಆಮ್ಲೀಯವಾಗಿರತ್ತ ಅನ್ನೋದನ್ನ ನಾವು ನೋಡ್ಬೇಕು ಪ್ರಬಲ ಆಮ್ಲ ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಅಲ್ವಾ ಅದರ ಜೊತೆ ಪ್ರಬಲವಾದ ಪ್ರತ್ಯಾಮ್ಲ ಉದಾಹರಣೆಗೆ ಸೋಡಿಯಂ ಹೈಡ್ರೋಕ್ಸೈಡ್ ಅನ್ನ ತೆಗೆದುಕೊಂಡಾಗ ಉತ್ಪನ್ನ ಸೋಡಿಯಂ ಕ್ಲೋರೈಡ್ ಇದೊಂದು ತಟಸ್ಥವಾದಂತಹ ಒಂದು ಉತ್ಪನ್ನವಾಗಿದೆ ಅಲ್ವಾ ಅದರಿಂದ ನಾವು ತಟಸ್ಥವಾಗಿರುತ್ತೆ ಅಂತ ಹೇಳ್ಬಹುದು ಹಾಗೆ ಪ್ರಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲವ ವರ್ತನೆ ಮಾಡಿದಾಗ ಬಿಡುಗಡೆಯಾಗುವಂತಹ ಲವಣ ಏನಾಗಿರತ್ತೆ ಆಗ ಬಿಡುಗಡೆ ಆಗುವಂತಹ ಲವಣ ಏನಾಗಿರತ್ತೆ ಆಮ್ಲೀಯವಾಗಿರತ್ತೆ ಹಾಗೆ ದುರ್ಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲ ವರ್ತನೆ ಮಾಡಿದಾಗ ಉಂಟಾಗುವಂತಹ ಒಂದು ಲವಣ ಏನಾಗಿರುತ್ತೆ ಅದು ಪ್ರತ್ಯಾಮ್ಲೀಯವಾಗಿರುತ್ತೆ ಅಂತ ನಾವು ಹೇಳ್ಬಹುದು ಬಾಯಿಯ ಪಿ ಎಚ್ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆಯಾದಾಗ ಹಲ್ಲಿನ ಸವೆತ ಪ್ರಾರಂಭವಾಗತ್ತೆ ಅಂದ್ರೆ ಇಲ್ಲಿ ಎಷ್ಟಕ್ಕಿಂತ ಕಡಿಮೆಯಾದಾಗ ಅಂತ ಆಗ್ಬೇಕಿತ್ತು ಬಾಯಿಯ ಪಿ ಎಚ್ ನಮ್ಮ ಬಾಯಿಯಲ್ಲಿರುವಂತಹ ಪಿ ಎಚ್ ನ ಮೌಲ್ಯ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆಯಾದಾಗ ಏನಾಗತ್ತೆ ನಮ್ಮ ಹಲ್ಲಿನಲ್ಲಿ ಸವೆತ ಪ್ರಾರಂಭವಾಗತ್ತೆ ಅಂತ ನಾವು ಹೇಳ್ಬಹುದು ಏಳು ಐದು ಪಾಯಿಂಟ್ ಆರು ಮತ್ತೆ ಎಂಟು ಅಂತ ಇದೆ ಅದರಿಂದ ಇಲ್ಲಿ ಸರಿಯಾದ ಉತ್ತರ ಐದು ಪಾಯಿಂಟ್ ಐದು ಅಂತ ಕೊಡ್ತಾರೆ ಇಲ್ಲಿ ಡ್ಯಾಶ್ ಅಂತ ಇರುತ್ತೆ ಬಾಯಿಯ ಬಾಯ ಡ್ಯಾಶ್ ಗಿಂತ ಕಡಿಮೆಯಾದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತೆ ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಆದ್ರಿಂದ ಸರಿಯಾಗಿ ನೋಡ್ಕೊಳ್ಳಿ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆದಾಗ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಲ್ವಾ ಇದೊಂದು ಪ್ರತ್ಯಾಮ್ಲ ನಿಮ್ಗೆ ಗೊತ್ತಿದೆ ಅದನ್ನ ಆಮ್ಲಶಾಮಕವಾಗಿ ಬಳಸ್ತಾರೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅನ್ನುವಂಥದ್ದು ಒಂದು ಪ್ರತ್ಯಾಮ್ಲ ಅದನ್ನ ಆಮ್ಲಶಾಮಕವಾಗಿ ಬಳಸ್ತಾರೆ ಪ್ರತ್ಯಾಮ್ಲ ಅಂದ್ರೆ ಅದರ ಪಿ ಎಚ್ ನ ಮೌಲ್ಯ ಏನಾಗಿರ್ಬೇಕು ಏಳಕ್ಕಿಂತ ಹೆಚ್ಚಾಗಿ ಆಗಿ ಇರಬೇಕು ಆದ್ರೆ ಅದರ ಪಿಎಸ್ ನ ಮೌಲ್ಯ ಎಷ್ಟು ಹನ್ನೆರಡು ಹತ್ತು ಒಂಬತ್ತು ಎಂಟು ಅಲ್ವಾ ಅದರ ಪಿ ಎಚ್ ನ ಮೌಲ್ಯ ಎಷ್ಟು ಅದರ ಪಿ ಎಚ್ ನ ಮೌಲ್ಯ ಹತ್ತು ಅಂತ ನಾವು ಹೇಳ್ಬಹುದು ಹದಿಮೂರನೇ ಪ್ರಶ್ನೆಯನ್ನ ನೋಡಿ ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುತ್ತದೆ ಇವುಗಳನ್ನು ಡ್ಯಾಶ್ ಎನ್ನುತ್ತಾರೆ ಆಮ್ಲೀಯ ಮಾಧ್ಯಮದಲ್ಲಿ ಅದರ ವಾಸನೆ ಬೇರೆ ರೀತಿಯಾಗಿರುತ್ತೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಅದರ ವಾಸನೆ ಬೇರೆ ಆಗಿರುತ್ತೆ ಅವುಗಳನ್ನ ಏನಂತ ಕರೀತಾರೆ ಉದಾಹರಣೆಗೆ ಈರುಳ್ಳಿ ಇರಬಹುದು ಆ ವೆನಿಲ್ಲಾ ಇರಬಹುದು ನೈಸರ್ಗಿಕ ಸೂಚಕಗಳು ಗ್ರಾಣ ಸೂಚಕಗಳು ಸಂಶ್ಲೇಷಿತ ಸೂಚಕಗಳು ಪ್ರತ್ಯಾಮ್ಲಗಳು ವಾಸನೆ ಅಂದ್ರೆ ಏನಂತ ಕರೀತಾರೆ ಗ್ರಾಣ ಸೂಚಕಗಳು ಅಂತ ಅವುಗಳನ್ನ ಕರೀತಾರೆ ಅಲ್ವಾ ಇಲ್ಲಿ ಸಂಶ್ಲೇಷಿತ ಸೂಚಕಗಳು ಅಂದ್ರೆ ನಾವು ಅಹ್ ಪಿನಾಪ್ತಲಿನ್ ಹೇಳ್ಬಹುದು ಅಲ್ವಾ ಮೀಥೈಲ್ ಆರೆಂಜ್ ಅನ್ನ ಹೇಳ್ಬಹುದು ಅವುಗಳನ್ನ ಸಂಶ್ಲೇಷಿತ ಸೂಚಕಗಳು ಅಂತ ಕರಿತೇವೆ ಆದ್ರೆ ವಾಸನೆ ಬದಲಾಗತ್ತೆ ಅವುಗಳ ಮೂಲಕ ನಾವು ಅದು ಆಮ್ಲನೋ ಅಮ್ಲೀಯ ಮಾಧ್ಯಮದಲ್ಲಿದೆಯೋ ಪ್ರತ್ಯ ಆಮ್ಲೀಯ ಮಾಧ್ಯಮದಲ್ಲಿದೆಯೋ ಅಂತ ಹೇಳ್ಬಹುದು ಆದ್ರಿಂದ ಅದನ್ನ ನಾವು ಗ್ರಾಣ ಸೂಚಕಗಳು ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಈ ಪ್ರಶ್ನೆಯನ್ನ ನೋಡಿ ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನ ಅಜೀರ್ಣದ ಚಿಕಿತ್ಸೆಗೆ ಬಳಸಲಾಗುತ್ತದೆ ಜೀವ ನಿರೋಧಕ ನೋವು ನಿವಾರಕ ಆಮ್ಲಶಾಮಕ ನಂಜು ನಿವಾರಕ ಅಜೀರ್ಣವನ್ನ ನಿವಾರಣೆ ಮಾಡಲಿಕ್ಕೆ ಸಾಮಾನ್ಯವಾಗಿ ಆಮ್ಲಶಾಮಕವನ್ನ ಬಳಸ್ತಾರೆ ಅಲ್ವಾ ಆಮ್ಲಶಾಮಕವನ್ನ ಅಜೀರ್ಣದ ಚಿಕಿತ್ಸೆಯಲ್ಲಿ ಬಳಸಲಾಗತ್ತೆ ಅಂತ ಹೇಳ್ಬಹುದು ಆದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಸಲ್ಫೇಟ್ ಇದನ್ನ ಈ ರೀತಿಯಾಗಿ ಬರೀತಾರೆ ಸಿ ಯು ಎಸ್ ಫೋರ್ ಫೈ ಎಚ್ ಟು ಓ ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆ ಅಂದ್ರೆ ಸ್ಫಟಕೀಕರಣದ ನೀರು ಅಂತ ನಾವು ಹೇಳ್ತೇವೆ ಅಲ್ವಾ ಇಲ್ಲಿರುವಂತಹ ನೀರಿನ ಅಣುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದಾರೆ ಆರು ಐದು ನಾಲ್ಕು ಎರಡು ಇಲ್ಲಿ ಎಷ್ಟು ಟು ಅಂತ ಬರ್ಕೊಂಡಿದೆ ನೋಡಿ ಐದು ಟು ಅಂತ ಬರ್ಕೊಂಡಿದೆ ಅಲ್ವಾ ಆದ್ರಿಂದ ನಾವೇನ್ ಹೇಳ್ಬಹುದು ಇಲ್ಲಿ ಐದು ನೀರಿನ ಸ್ಥಿರ ಅಣುಗಳ ಸಂಖ್ಯೆ ಇದೆ ಅಂತ ನಾವು ಹೇಳ್ಬಹುದು ಈ ಪ್ರಶ್ನೆಯನ್ನ ಸರಿಯಾಗಿ ನೋಡಿ ಇಲ್ಲಿ ನಾನು ತಪ್ಪಾಗಿ ಉತ್ತರವನ್ನ ಹೇಳಿದೆ ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಸಿ ಎ ಸಿ ಎಲ್ ಟು ಈ ಸಂಯುಕ್ತ ಸಾಮಾನ್ಯ ಹೆಸರೇನು ಅಂತ ಇದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಜಿಪ್ಸಮ್ ಸೋಡಿಯಂ ಕಾರ್ಬೋನೇಟ್ ಅಂತ ಇದೆ ಇಲ್ಲಿ ಯಾವ ಉತ್ತರನೂ ಕೂಡ ಸರಿಯಾಗಿಲ್ಲ ಇದರ ಸರಿಯಾದ ಉತ್ತರ ಚೆಲುವೆ ಪುಡಿ ಇದನ್ನ ಚೆಲುವೆ ಪುಡಿ ಅಂತ ಸಾಮಾನ್ಯವಾಗಿ ಕರೀತಾರೆ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಅಂತ ಕರೀತಾರೆ ಮೊದಲನೇದಾಗಿ ನಾನು ಮೊದಲು ಹೇಳಬೇಕಾದ್ರೆ ಇಲ್ಲಿ ತಪ್ಪಾಗಿ ಹೇಳಿದ್ದೆ ಅದರಿಂದ ಸರಿಯಾದ ಉತ್ತರ ಚಲುವೆ ಪುಡಿ ಅಂತ ನಾವು ಹೇಳ್ಬಹುದು